ನಾಲ್ಕನೇ ತರಗತಿಯ ಪಾಠ ಹದಿನೈದು ಸಾರಿಗೆ ಮತ್ತು ಸಂಪರ್ಕ ಇದರ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಇದು ಎತ್ತಿನ ಗಾಡಿ ಎತ್ತಿನ ಬಂಡಿಯಲ್ಲಿ ಮನುಷ್ಯರು ಏನು ಮಾಡ್ತಾರೆ ಪ್ರಯಾಣವನ್ನು ಮಾಡ್ತಾರೆ ಮತ್ತು ಇಲ್ಲಿ ರೈತರು ಬೆಳೆದಂಥ ಬೆಳೆಗಳನ್ನು ಹೊಲದಿಂದ ಮನೆಗೆ ತರಲಿಕ್ಕೆ ಇವುಗಳನ್ನು ಬಳಸ್ತಾರೆ ನೆಕ್ಸ್ಟ್ ಇದು ಕುದುರೆ ಗಾಡಿ ಕುದುರೆಗಾಡಿ ಸಂಚಾರಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ ಬಳಸುವಂಥದ್ದು ನೆಕ್ಸ್ಟ್ ಇದು ಕತ್ತೆ ಮೇಲೆ ಇವುಗಳನ್ನು ವಸ್ತುಗಳನ್ನು ಏರಿದ್ದಾರೆ ಅಂದರೆ ಕತ್ತೆ ಮೇಲೆ ವಸ್ತುಗಳನ್ನು ಸಾಗಲಿಕ್ಕೆ ನಾವು ಏನು ಮಾಡ್ತಿದ್ವಿ ಇವುಗಳನ್ನು ಬಳಸ್ಕೊಡ್ತಿದ್ವಿ ಒಂಟೆ ಮರಳುಗಾಡಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಿಕ್ಕೆ ಸಹಾಯವನ್ನು ಮಾಡ್ತಿದೆ ಮತ್ತು ನಾವು ಮನುಷ್ರು ಸಾಗಬೇಕು ಅಂದರೂ ಕೂಡ ಒಂಟೆ ಸಹಾಯವಿಲ್ಲದೇ ಮರಳುಗಾಡಿನಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಆನೆಯದೇನು ಉಪಯೋಗ ಅಂದರೆ ಭಾರವಾದ ವಸ್ತುಗಳನ್ನು ಆನೆಯಿಂದ ನಾವು ಸಾಗಿಸ್ಬೋದು ನಿನ್ನ ಊರಿನಲ್ಲಿ ಸಾರಿಗೆಗೆ ಬಳಸುವಂತಹ ಪ್ರಾಣಿಗಳನ್ನು ಬಳಸ್ತಾರಾ ಹೌದು ಇದ್ದರೆ ಹೌದು ಯಾವ ಯಾವ ಪ್ರಾಣಿಗಳನ್ನು ಬಳಸ್ತಾರೆ ಎತ್ತು ಕುದುರೆಯನ್ನು ಮಾತ್ರ ನಾವು ಬಳಸ್ತೀವಿ ನಿಮ್ಮೂರಲ್ಲಿ ಯಾವ ಬೇರೆ ಪ್ರಾಣಿಗಳನ್ನು ಬಳಸಿದರೆ ಈಗ ರಾಜಸ್ಥಾನ್ದಾರಾದರೆ ಅವರು ಒಂಟೆ ಬಳಸ್ಕೊಂತಾರೆ ಈ ರೀತಿ ಆಯಾಯ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು ಅವುಗಳನ್ನು ಯಾವ ಕೆಲಸಗಳಿಗೆ ಬಳಸ್ತಾರೆ ಎತ್ತುಗಳನ್ನ ನಮ್ಮಲ್ಲಿ ಜಾಸ್ತಿ ವ್ಯವಸಾಯಕ್ಕೆ ನಾವು ಬಳಸ್ಕೊಳ್ಳೋದ್ರಿಂದ ಅದನ್ನು ಬರೆದೀನಿ ಇಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಆದ ಬದಲಾವಣೆಗಳಿಗೆ ಏನು ಮಾಡ್ಬೇಕು ನಾವು ಅನುಕ್ರಮವಾಗಿ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂಥೇಳಿ ಈ ಚಿತ್ರಗಳಿಗೆ ನಂಬರನ್ನು ಕೊಡಬೇಕು ಈ ಚಿತ್ರಗಳಿಗೆ ಏನು ಮಾಡಬೇಕು ನಂಬರನ್ನು ಹಾಕಬೇಕು ನೆಕ್ಸ್ಟು ಬದಲಾವಣೆ ಫಸ್ಟ್ ಎತ್ತು ಕತ್ತೆ ಕುದುರೆ ಆನೆ ಒಂಟೆ ಹೆಮ್ಮೆ ಹಾಂ ಇವನ್ನೆಲ್ಲವನ್ನೂ ಕೂಡ ನಾವೇನು ಮಾಡ್ತಿದ್ವಿ ಸಾಗಾಣಿಕೆಗೆ ಹಿಂದಿನ ಕಾಲದಲ್ಲಿ ಬಳಸ್ಕೊಳ್ತಿದ್ವಿ ಇನ್ನೂ ನಿಮಗೆ ಗೊತ್ತಿದ್ದರೆ ಅವನ್ನ ಬರಿಬೋದು ಸಾಗಾಣಿಕೆಗೆ ಇಂದು ಬಳಸ್ತಿರುವಂಥ ಪ್ರಾಣಿಗಳು ಹೆಚ್ಚು ಅಂದರೆ ಎತ್ತು ಕುದುರೆ ಕತ್ತೆ ಇಲ್ಲವೇ ಇಲ್ಲ ಈಗ ಆದರೆ ಎತ್ತು ಕುದುರೆನೇ ನಾವು ಹೆಚ್ಚಾಗಿ ಬಳಸ್ತಿರುವಂಥದ್ದು ನೆಕ್ಸ್ಟು ಹಂದು ಮತ್ತು ಹಿಂದೂ ಅಂದರೆ ಹಿಂದಿನ ಕಾಲದಲ್ಲಿ ಇವತ್ತಿಗೂ ಸಾರಿಗೆ ಪ್ರಾ ಪ್ರಾಣಿಗಳ ಬಳಕೆಯಲ್ಲಿ ವ್ಯತ್ಯಾಸವಿದೆಯಾ ಅಂತ ನಿನ್ನ ಹಿರಿಯರಿಂದ ತಂದೆ ತಾಯಿಯಿಂದ ಕೇಳಬೇಕು ಹೌದು ವ್ಯತ್ಯಾಸ ಆಗಿದೆ ಆಧುನಿಕ ದಿನದಲ್ಲಿ ಮೋಟ್ರ್ ಗಾಡಿಗಳು ಬಂದಿದ್ದಾವೆ ದೊಡ್ಡ ದೊಡ್ಡ ವಾಹನಗಳು ಬಂದಿದ್ದಾವೆ ಉತ್ತಮ ರಸ್ತೆ ಇದೆ ಪ್ರಾಣಿಗಳ ಬಳಕೆ ಏನಾಗಿದೆ ಅವಲಂಬನೆ ಕಡಿಮೆ ಆಗಿದೆ ನಿನ್ನ ಊರಿನಲ್ಲಿ ಅಂದರೆ ನಿಮ್ಮೂರಲ್ಲಿ ಈಗ ಬಳಸುವ ಪ್ರಾಣಿಗಳನ್ನು ಹೇಗೆ ನೋಡಿಕೊಳ್ತಾರೆ ಎಂಬುದನ್ನು ನೀನು ನೋಡಿ ನೋಡಿರ್ತೀಯ ಇತ್ತು ಎದ್ದ ತಕ್ಷಣ ಅಥವಾ ನಿಮ್ಮ ಊರಿನಲ್ಲಿ ನೀನು ಪ್ರತಿದಿನ ನೋಡಿರ್ತೀಯ ಆ ಸಾಕು ಪ್ರಾಣಿಗಳನ್ನು ಯಾವ ರೀತಿ ಅವರು ಬಳಸ್ಕೊಳ್ಳುವಂಥ ಸಗಣಿಕೆಗೆ ಬಳಸುವಂಥ ಪ್ರಾಣಿಗಳನ್ನು ಯಾವ ರೀತಿ ನೋಡ್ಕೊತಾರೆ ಅಂತ ನೀನು ಇಲ್ಲಿ ಬರೀಬೇಕು ಎತ್ತುಗಳನ್ನು ಏನು ಮಾಡ್ತಾರೆ ನೀಟಾಗಿ ವ್ಯವಸಾಯಕ್ಕೆ ಬಳಸ್ಕೊಳ್ತಾರೆ ಅವುಗಳನ್ನು ಸ್ನಾನ ಮಾಡಿಸ್ತಾರೆ ಹಸಿ ಮತ್ತು ಒಣ ಹುಲ್ಲನ್ನು ಹಾಕ್ತಾರೆ ಅವಕ್ಕೆ ನೀರು ಕುಡಿಸ್ತಾರೆ ಆಮೇಲೆ ಅವುಗಳಿಗೆ ಸಗಣಿಯನ್ನು ತೆಗೆದುಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸ್ತಾರೆ ಇವೆಲ್ಲವೂ ಕೂಡ ಮಾಡ್ತಾರೆ ನೆಕ್ಸ್ಟ್ ಅವುಗಳನ್ನ ಹೇಗೆ ಪೋಷಿಸಬೇಕು ಅವುಗಳಿಗೆ ಅನಾರೋಗ್ಯವಾದಾಗ ಸೂಕ್ತ ಪ್ರಾಣಿ ವೈದ್ಯರಿಂದ ಏನು ಮಾಡ್ತಾರೆ ಚಿಕಿತ್ಸೆ ಕೊಡಿಸ್ತಾರೆ ಅವಕ್ಕೆ ಸಾಕಷ್ಟು ನೆರಳು ಗಾಳಿ ಬೆಳಕು ಇರುವಂತೆ ಕೊಟ್ಟಿಗೆಗಳನ್ನ ಸಿದ್ಧಪಡಿಸ್ಕೊಳ್ತಾರೆ ಹೌದಾ ಕೊಟ್ಟಿಗೆಯನ್ನು ಸ್ವಚ್ಛಂದವಾಗಿ ಇಟ್ಕೊಳ್ತಾರೆ ಇನ್ನೂ ನಿನಗೇನೇನು ಗೊತ್ತಿದೆ ಇವನ್ನ ಬರಿಬೋದು ನೆಕ್ಸ್ಟ್ ಬಂದರೆ ಸಾಗಾಣಿಕೆಗೆ ಬಳಸುವ ಪ್ರಾಣಿಗಳ ಚಿತ್ರವನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸು ಅಂದರೆ ಇಲ್ಲಿ ನೀನು ಇದನ್ನೆಲ್ಲಿ ನೋಡಬೇಕಪ್ಪ ಅಂದರೆ ದಿನಪತ್ರಿಕೆಗಳಲ್ಲಿ ಮತ್ತು ಹಳೆಯದಾದ ಪುಸ್ತಕಗಳಲ್ಲಿ ನೀನೇನು ಮಾಡಬೇಕು ಕಟ್ ಮಾಡಿ ನಿನ್ನ ಪುಸ್ತಕಕ್ಕೆ ಅಂಟರಿಸ್ಬೇಕು ನೋಡಿರಿ ಇಲ್ಲಿ ನಾನು ಕುದುರೆ ಗಾಡಿ ಅಂಟರಿಸಿದ್ದೀನಿ ಎತ್ತಿನ ಗಾಡಿ ಅಂಟಿಸಿದ್ದೀನಿ ಇಲ್ಲಿ ಒಂಟೆ ಚಿತ್ರವನ್ನು ಒಂಟಿನಲ್ಲಿ ಹೋಗ್ತಿರುವಂಥ ಸಾಗಾಣಿಕೆ ಮಾಡ್ತಿರುವಂಥ ಚಿತ್ರವನ್ನು ಅಂಟಿಸಿದ್ದೀನಿ ನೀವು ನಿಮಗೆ ಇನ್ನೂ ಯಾವುದಾದ್ರು ವಿಶೇಷವಾಗಿರುವಂಥ ಚಿತ್ರಗಳಿದ್ದರೆ ಅಂಟರಿಸ್ಬೋದು ನೆಕ್ಸ್ಟ್ ಇಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ ಈ ಚಿತ್ರವನ್ನು ಯಾವಾಗ ಬಳಸಿದ್ವಿ ಇಂದಿನ ಸಾಗಾಣಿಕೆಗೆ ಬಳಸ್ತಿದ್ವಿ ನೆಕ್ಸ್ಟು ಇದು ಪಕ್ಷಿಯನ್ನು ಪತ್ರ ರವಾನೆಗೆ ಬಳಸ್ತಿದ್ವಿ ಇಲ್ಲಿ ದಿನಪತ್ರಿಕೆಯನ್ನು ನಮ್ಮ ಸುತ್ತಮುತ್ತಲೇನು ನಡೀತಿದೆ ಅಂತ ತಿಳ್ಕೊಳಕ್ಕೆ ಬಳಸ್ಕೊಳ್ತೀವಿ ಇಲ್ಲಿ ಕಂಪ್ಯೂಟರು ಇವತ್ತು ಮಾಹಿತಿಯನ್ನು ಸಂಗ್ರಹಿಸಲು ವೇಗವಾಗಿ ಕಳಿಸಲು ಬಳಸ್ಕೊಳ್ತೀವಿ ಇಲ್ಲಿ ವಿಮಾನವನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಬಳಸ್ಕೊಂತೀವಿ ಈ ಕುದುರೆಗಾಡಿನ ಹಿಂದಿನ ಕಾಲದಲ್ಲಿ ಪ್ರಯಾಣಿಸಿರುವಂತಹ ಒಂದು ವ್ಯವಸ್ಥೆಯಾಗಿತ್ತು ಇವು ನೆಕ್ಸ್ಟ್ ಮೊಬೈಲ್ ಫೋನು ವೇಗವಾಗಿ ನಾವು ಮಾಹಿತಿಯನ್ನು ತಿಳ್ಕೊಳಕ್ಕೆ ಬಳಸ್ತೀವಿ ಇವೆಲ್ಲವಕ್ಕೂ ಕೂಡ ನೀವೇನು ಮಾಡಬೇಕು ಹೊಂದಿಸ್ಬೇಕು ನೆಕ್ಸ್ಟ್ ಅಂಚೆ ಕಚೇರಿಗೆ ಬಂದರೆ ಈ ಅಂಚೆ ಕಚೇರಿಗೆ ಭೇಟಿ ನೀಡಬೇಕು ಇವುಗಳ ಬಗ್ಗೆ ಮಾಹಿತಿನ ಪಡ್ಕೋಬೇಕು ನಾವು ಒಂದಿನ ಅಂಚೆ ಕಚೇರಿಗೆ ಕರ್ಕಂಡು ಹೋಗಬೇಕು ಮಕ್ಕಳನ್ನ ಆ್ಯಕ್ಚುಲಿ ಕರ್ಕಂಡು ಹೋಗ್ಬಿಟ್ಟು ಅಲ್ಲಿ ಏನು ಆಗ್ತೈತೆ ಅದನ್ನು ಏನು ಮಾಡಬೇಕು ನಾವು ಅಂಚೆ ಚೀಟಿ ಅಂದರೆ ಅವರು ಕೊಡುವಂತಹ ನಾವು ಪತ್ರಕ್ಕೆ ಅಂಟಿಸುವಂಥ ಚೀಟಿಗಳು ಅಂಚೆ ಪತ್ರ ಅಂದರೆ ಅವರು ಕೊಡುವಂತಹ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನೆ ಮಾಡಲಿಕ್ಕೆ ನಾವು ಹಾಕಿ ಬಾಕ್ಸ್ ಒಳಗೆ ಹಾಕುವಂಥ ಅಂಚೆ ಪತ್ರ ಪಾರ್ಸಲ್ಗಳ ಬಗ್ಗೆ ನೆಕ್ಸ್ಟ್ ಬಂದರೆ ಸ್ಪೀಡ್ ಪೋಸ್ಟು ಅತಿ ಶೀಘ್ರವಾಗಿ ಕಳಿಸುವಂಥದ್ದನ್ನು ನಾವು ಸ್ಪೀಡ್ ಪೋಸ್ಟ್ ಅಂತ ಕರಿತೀವಿ ನೀವು ಅಂಚೆ ಕಚೇರಿಗೆ ಭೇಟಿ ನೀಡಿದರೆ ಇವೆಲ್ಲವೂ ಕೂಡ ಮಾಹಿತಿ ಗೊತ್ತಾಗುತ್ತೆ ನೀನೇನು ಮಾಡಬೇಕು ನಿನ್ನ ಊರಿನ ಜಾತ್ರೆಗೆ ನಿನ್ನ ಒಬ್ಬನ ಗೆಳೆಯನ್ನ ಚೆನ್ನ ಕರೆಕ್ಟಾಗಿ ವಿಳಾಸವನ್ನು ಬರೆದು ನೀನು ಏನು ಮಾಡಬೇಕು ಕರಿಬೇಕು ನಮ್ಮ ಊರಲ್ಲಿ ಜಾತ್ರೆ ಇದೆ ನೀನು ಬಾರಪ್ಪ ಅಂತೇಳಿ ನಾನು ಆದರ್ಶಿಗೆ ಆದರ್ಶನ ವಿದ್ಯಾರ್ಥಿಗೆ ಬಸರಾಜ ಬಳ್ದಿರುವಂಥದ್ದನ್ನು ಇಲ್ಲಿ ನೋಡ್ಬೋದು ನೆಕ್ಸ್ಟು ನಿನ್ನ ಊರಿನಲ್ಲಿ ಯಾವುದಿದಾವೆ ನೀನು ಅಥವಾ ನಿನ್ನ ಮನೆಯವರು ಬಳಸುವಂತಹ ಕೆಳಗಿನ ಸಂಪರ್ಕ ಸಾಧನಗಳಿಗೆ ಮಾತ್ರ ರೈಟ್ ಹಾಕಬೇಕು ಇದನ್ನು ನೀನು ಬಳಸಿದೀಯಾ ಹೌದು ಪೋಸ್ಟ್ ಆಫೀಸ್ ನೋಡಿರ್ತೀಯಾ ಯಾವುದಾದ್ರು ಲೆಟ್ರನ್ನು ಹಾಕಿರ್ತೀಯಾ ದಿನಪತ್ರಿಕೆಯನ್ನು ಓದಿರ್ತೀಯ ಅವಕ್ಕೆ ಮಾತ್ರ ರೈಟ್ ಆಗಬೇಕು ನೀನು ಯಾವುದನ್ನು ಬಳಸಿರ್ತೀಯಾ ಅದನ್ನು ಮಾತ್ರ ಇದಕ್ಕೆ ಹಾಕಬೇಕು ಲ್ಯಾಂಡ್ ಲೈನ್ ಬಳಸಿದ್ಯಾ ಅಂದರೆ ಇದಕ್ಕೆ ರೈಟ್ ಹಾಕಬೇಕು ನಿಮ್ಮ ಮನೆಗೆ ಕಂಪ್ಯೂಟರ್ ಇದ್ದರೆ ಇದಕ್ಕೆ ರೇಟ್ ಹಾಕಬೇಕು ಇಲ್ಲಿ ಟಿ ವಿ ಇದ್ದರೆ ನಿಮ್ಮ ಮನೆಗೆ ಟಿ ವಿ ಇದೆ ಅಲ್ಲಿ ಎಲ್ಲರ ಮನೆಗಿದೆ ಅಂದರೆ ರೈಟ್ ಹಾಕ್ರಿ ಟಿ ವಿ ಇದ್ದರೆ ಮಾತ್ರ ರೈಟ್ ಹಾಕಬೇಕು ನೆಕ್ಸ್ಟು ನಿಮ್ಮ ಮನೇಲಿ ಕಂಪ್ಯೂಟರ್ ಇದ್ದರೆ ಮಾತ್ರ ಲೈಟ್ ಹಾಕಬೇಕು ರೇಡಿ ಇದ್ದರೆ ನಿಮ್ಮ ಮನೆಯಲ್ಲಿ ರೈಟ್ ಹಾಕ್ಬೇಕು ಇದರಲ್ಲಿ ಯಾವ ವಸ್ತುಗಳು ನಿಮ್ಮ ಮನೆಯಲ್ಲಿದೆ ಅದಕ್ಕೆ ಮಾತ್ರ ನೀವು ರೈಟ್ ಹಾಕಿ ಅಂದರೆ ಯಾವ್ಯಾವನ್ನು ನೀವು ಬಳಸ್ತಿದ್ದೀರ ಅಂತ ತರಗತಿ ಕೋಣೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇಂದಿನ ಕಾಲದಲ್ಲಿ ಬಳಸಿರುವಂಥ ಸಂಪರ್ಕ ಸಾಧನಗಳು ಯಾವ ಅಂಚೆ ಪತ್ರ ರೇಡಿ ದಿನಪತ್ರಿಕೆ ವ್ಯಕ್ತಿ ಪಕ್ಷಿಗಳು ಇವೆಲ್ಲವೂ ಕೂಡ ಇಂದಿನ ಕಾಲದಲ್ಲಿ ಇರುವಂಥವು ಆಧುನಿಕವಾಗಿ ಟೆಲಿಫೋನ್ ಇಮೇಲ್ ಮೊಬೈಲ್ ಇಂಟರ್ನೆಟ್ ದೂರದರ್ಶನ ನೆಕ್ಸ್ಟ್ ನೋಡ್ಬೋದು ಇವಕ್ಕೆಲ್ಲ ಕೆಳಗಿನ ಚಿತ್ರ ನೋಡಿ ವಿವರಗಳನ್ನು ಓದಬೇಕು ನೋಡಿ ಅಂಚೆ ಪತ್ರ ಇದು ದೂರವಾಣಿ ಮಾತನಾಡಲು ಸಂಪರ್ಕಿಸುವಂತಹ ಸಾಧನ ದೇ ಇದು ಪ ದಿನಪತ್ರಿಕೆ ಇದು ಕಂಪ್ಯೂಟರ್ ಅಲ್ಲಲ್ಲ ಟಿ ವಿ ಟಿ ವಿ ಇದು ಇದು ರೇಡಿ ಇದು ಮಾಹಿತಿನ ಅತಿ ವೇಗದಲ್ಲಿ ಪಡೆಯಬಹುದಂತಹ ಅದ್ಭುತ ಸಂಪರ್ಕ ಸಾಧನ ಅಂದರೆ ಕಂಪ್ಯೂಟರು ನೆಕ್ಸ್ಟು ವಿವಿಧ ಸಂಪರ್ಕ ಸಾಧನಗಳ ಚಿತ್ರಗಳನ್ನು ಸಂಗ್ರಹಿಸಿ ಅಂಟಿಸು ಪ್ರತಿ ಚಿತ್ರಕ್ಕೆ ಕೆಳಗೆ ಅದರ ಹೆಸರು ಮತ್ತು ಅದನ್ನು ಕುರಿತು ಒಂದೆರಡು ಸಾಲಗಳನ್ನು ಬರೆಯಂತೆ ಹೇಳಿರುವಂಥದ್ದು ಇಲ್ಲಿ ನೀನು ನಾನು ಮೊಬೈಲ್ ಫೋನನ್ನು ಚಿತ್ರವನ್ನು ಕಟ್ ಮಾಡಿ ಅಂಟಿಸಿಬಿಟ್ಟು ಆ ಮೊಬೈಲ್ ಫೋನಿನ ಮಾಹಿತಿ ನಿಮಗೆ ಒಂದು ಸ್ವಲ್ಪ ಬರ್ಕಾಡ್ರಿ ಇಷ್ಟಕ್ಕಂದೇನು ಬೇಕಾಗಲ್ಲ ನಾನು ಇರಲಿ ಮಾಹಿತಿಗೋಸ್ಕರ ಅಂತ ಬರೆದಿದ್ದೀನಿ ಮೊಬೈಲ್ನಿಂದ ಫೋನ ಮಾತಾಡ್ಬೋದು ಮನೋರಂಜನೆ ಮಾಡ್ಬೋದು ಸಂಗೀತ ಕೇಳ್ಬೋದು ಹೌದ್ರಾ ಸ್ನೇಹಿತರ ಜೊತೆ ಮಾತಾಡ್ಬೋದು ನೆಕ್ಸ್ಟು ಈ ಕಂಪ್ಯೂಟರಿಂದ ಏನು ಮಾಡ್ಬೋದು ಡಾಟಾಗಳನ್ನು ಸೇವ್ ಮಾಡ್ಬೋದು ಮತ್ತು ಇನ್ನೊಬ್ಬರಿಗೆ ನಾವು ಮಾಹಿತಿಗಳನ್ನು ಕಳಿಸ್ಬೋದು ಎಲ್ಲದಕ್ಕೂ ಕೂಡ ಇದು ಅನುಕೂಲವನ್ನು ಮತ್ತು ನಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಭಾಳಷ್ಟು ದಿನಗಳು ನಾವು ಸಂಗ್ರಹಿಸಿಡ್ಬೋದು ನೆಕ್ಸ್ಟು ರೇಡಿ ನಮಗೆ ಸಂಗೀತ ಕೇಳಲಿಕ್ಕೆ ತರಂಗಗಳನ್ನು ಕೇಳಲಿಕ್ಕೆ ಇತರ ಸುದ್ದಿಗಳ ನ್ಯೂಸ್ಗಳನ್ನು ಕೇಳಲಿಕ್ಕೂ ಕೂಡ ಯೂಸ್ ಆಗುತ್ತೆ ದಿನಪತ್ರಿಕೆ ನಮಗೆ ಜ್ಞಾನದ ಶಕ್ತಿಯನ್ನು ಬಳಸಲಿಕ್ಕೆ ಏನೇನು ಆಗ್ತಿದೆ ಅಂತ ನಿಖರವಾಗಿ ಮಾಹಿತಿಯನ್ನು ಪಡಲಿಕ್ಕೆ ಇದು ಬೇಕು ಅಂಚೆ ಪತ್ರ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಭಾಷಣೆ ಮಾಡಲಿಕ್ಕೆ ಕಾಲೇಜುಗಳಿಗೆ ಪತ್ರಗಳನ್ನು ರವಾನಿಸಲಿಕ್ಕೆ ನಮಗೆ ಯಾವ್ದು ಒಂದು ಅಂಚೆ ಪತ್ರ ಬೇಕೇ ಬೇಕು ಟಿ ವಿ ವೈವಿಧ್ಯಮಯ ಭಾಷೆಗಳನ್ನು ಹೊಂದಿರುವಂಥದ್ದು ಜ್ಞಾನವನ್ನು ನೀಡ್ತೈತೆ ಮನೋರಂಜನೆ ನೀಡ್ತೈತೆ ಆಮೇಲೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೀಡ್ತೈತೆ ಅದರಲ್ಲಿ ನ್ಯೂಸ್ ಕೂಡ ಬರ್ತವೆ ಇನ್ನೂ ಇವನ್ನೇ ಬರೀಬೇಕು ಅಂತೇನಿಲ್ಲ ನೀವು ಇನ್ನೂ ಅಷ್ಟು ಚಿತ್ರಗಳನ್ನು ಇನ್ನೂ ವಿಭಿನ್ನವಾಗಿರುವಂಥ ಚಿತ್ರಗಳನ್ನು ಅಂಟಿಸಿ ನೀವೇನು ಮಾಡ್ಬೋದು ಸಿದ್ಧಪಡಿಸ್ಬೋದು ಇದು ನಿಮಗೆ ಗೊತ್ತಿರುವಂಥದ್ದು ರೈಟ್ ಸೋದರು ವಿಮಾನ ಗ್ರಾಹಂಬೆಲ್ ದೂರವಾಣಿ ಚಾರ್ಲ್ಸ್ ಬ್ಯಾಬೇಜ್ ಗಣಕೇತ್ರಗಳಿರೋದರು ಜಾನ್ ಬೆಹರಡು ದೂರದರ್ಶನ ಮಾರ್ಕೋನಿ ರೇಡಿಯೋ ಇವರೆಲ್ಲರೂ ಕೂಡ ನಮಗೆ ಕೊಟ್ಟಿರುವಂತಹ ಸಂಪರ್ಕ ಸಾಧನಗಳ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಇವೆಲ್ಲವೂ ಕೂಡ ಪ್ರಥಮವಾಗಿ ಆಗಿರುವಂಥವು ಮತ್ತು ಇವು ಸಿಇಿಗೆ ಬರುವಂಥ ಕ್ವಶನ್ಸ್ಗಳು ನೀನು ಇವುಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ ಚೆನ್ನಾಗಿ ಓದ್ಕೇಬೇಕಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ